ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ಪ್ರಿಯ ವೀಕ್ಷಕರೇ ರೈತ ನಮ್ಮ ದೇಶದ ಬೆನ್ನೆಲುಬು ಹಾಗೆ ನಮ್ಮೆಲ್ಲರ ಅನ್ನದಾತ ಶ್ರಮಜೀವಿ ರೈತರಿಗೆ ಗೌರವ ಸಲ್ಲಿಸೋದು ಹಾಗೆ ಕೃತಜ್ಞತೆ ಸಲ್ಲಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ಯಾಕೆ ಅಂದರೆ ನಮ್ಮ ರಾಷ್ಟ್ರ ರಕ್ಷಣೆಯನ್ನು ಮಾಡುವಲ್ಲಿ ಯೋಧ ಹೇಗೋ ಹಾಗೆ ರೈತ ಕೂಡ ಆ ರಾಷ್ಟ್ರ ಪ್ರೇಮಿಗಳಿಗೆ ರಾಷ್ಟ್ರ ಭಕ್ತರಿಗೆ ಹಾಗೂ ನಮ್ಮೆಲ್ಲರಿಗೂ ಅನ್ನದಾತನಾಗಿರ್ತಾನೆ ಹಾಗೆ ಶಕ್ತಿಯನ್ನು ತುಂಬ್ತಾನೆ ಅಂತಹ ರೈತನಿಗೆ ಕೃತಜ್ಞತಾ ಭಾವದಿಂದ ನಮಿಸೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ಅಂತಹ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿರೋದೇ ಈ ನಮ್ಮ ಶ್ರೀ ಬಸವ ಟಿ ಈ ಬಸ್ ಶ್ರೀ ಬಸವ ವಿಯಲ್ಲಿ ನಾವೆಲ್ಲರೂ ಸೇರಿ ನಡೆಸ್ಕೊಂಡು ಹೋಗ್ತಾ ಇರುವಂತಹ ರೈತ ಮಿತ್ರ ಕಾರ್ಯಕ್ರಮದ ಮುಖಾಂತರ ನಾವು ನಮ್ಮ ರಾಷ್ಟ್ರದ ಎಲ್ಲ ರೈತರಿಗೂ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಬನ್ನಿ ಇವತ್ತಿನ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾದರಿ ರೈತರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ನಮಸ್ತೆ ಸರ್ ತಮಗೆ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ತೆ ಸರ್ ತಮ್ಮ ಹೆಸರು ಹಾಗೆ ತಾವು ಎಲ್ಲಿಂದ ಬಂದಿದ್ದೀರಾ ಇದನ್ನೆಲ್ಲ ನಮ್ಮ ವೀಕ್ಷಕರಿಗೆ ನೀವೇ ಪರಿಚಯ ಮಾಡಿಕೊಳ್ಳಿ ಸರ್ ನನ್ನ ಹೆಸರು ಸಚಿನ್ ಅಂತ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಮಾದೇಹಳ್ಳಿ ಹೋಬಳಿ ಚಿಲ್ಕೂರು ಗ್ರಾಮ ನಾನು ಡಿಗ್ರಿ ಸ್ಟೂಡೆಂಟು ಡಿಗ್ರಿ ಮುಗಿಸಿದ್ದೀನಿ ಡಿಗ್ರಿ ಮುಗಿಸಿದ ನಂತರ ಏಳು ವರ್ಷ ಆಯಿತು ನಾನು ವ್ಯವಸಾಯ ಮಾಡೋಕ್ಕಿಡ್ದು ಏಳು ವರ್ಷ ಆಯಿತು ಮೇಡಮ್ ಏಳು ವರ್ಷದಿಂದ ಸತತವಾಗಿ ನಮ್ಮ ತಂದೆ ಮತ್ತು ನಮ್ಮ ತಾತರ ಪೂರ್ವಜರ ಕಾಲದಿಂದನೂ ವ್ಯವಸಾಯ ಮಾಡ್ಕೊಂಡೇ ಬಂದಿದ್ದು ನಾವು ಕೂಡ ಈಗ ಏಳು ವರ್ಷದಿಂದ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ನಮ್ಮ ಕುಟುಂಬ ನಮ್ಮ ಕುಟುಂಬಕ್ಕೆ ಆಧಾರನೇ ವ್ಯವಸಾಯ ನಮಗೊಂದು ಹತ್ತೆಕ್ರ ಜಮೀನಿದೆ ಎಕರೆ ಜಮೀನಲ್ಲಿ ಸಂಪೂರ್ಣವಾಗಿ ನಾವು ವ್ಯವಸಾಯ ಮಾಡ್ಕೊಂಡು ಸಾಕು ಜೀವನ ಸಾಗಿಸ್ತಿದ್ದೀವಿ ಇವಾಗಿನ ಕಾಲದಲ್ಲಿ ಸರ್ ನಾವು ನೋಡೋದಾದ್ರೆ ಯುವಕರು ಡಿಗ್ರಿ ಹೋಲ್ಡರ್ ಆಯ್ತು ಅಂದರೆ ಸಿಟಿ ಕಡೆ ಮುಖ ಮಾಡೋರು ಜಾಸ್ತಿ ಸಿಟಿಗೆ ಹೋಗ್ತೀನಿ ನಂದು ಡಿಗ್ರಿ ಆಗಿದೆ ಡಿಗ್ರಿ ಹೋಲ್ಡರ್ ನಾನು ಜಾಬ್ ಸಿಗತ್ತೆ ನನಗೆ ಸಿಟಿನಲ್ಲಿ ನನ್ನ ಲೈಫ್ ಸೆಟ್ಲ್ ಮಾಡ್ಕೋತೀನಿ ಅನ್ನೋ ಒಂದು ಮನೋಭಾವ ಇರೋವಂಥ ಯುವ ಜನತೆ ಹೆಚ್ಚಾಗಿ ನಾವು ಕಾಣ್ತಾ ಇರೋದು ಅಂಥದ್ರಲ್ಲಿ ಈ ಒಂದು ಯುವ ಪೀಳಿಗೆಯ ಯುವಕರಾಗಿದ್ಕೊಂಡು ಡಿಗ್ರಿ ಹೋಲ್ಡರ್ ಆಗಿದ್ದುಕೊಂಡು ಕೃಷಿಯತ್ತ ಒಲವು ತೋರಿಸಿದ್ದೀರಲ್ಲ ಇದಕ್ಕೆ ಏನು ಕಾರಣ ಇರ್ಬೋದು ಅಥವಾ ಏನಾದರೂ ಸ್ಫೂರ್ತಿ ಇದೆಯಾ ಅದ್ರ ಬಗ್ಗೆ ಹಂಚ್ಕೊಳ್ಳಿ ಸರ್ ಮೇಡಮ್ ಸ್ಫೂರ್ತಿ ಅಂದರೆ ನಮ್ಮ ತಂದೆ ತಾಯಿನೇ ನನಗೆ ಸ್ಫೂರ್ತಿ ನನ್ನ ಸ್ಕೂಲ್ ಲೈಫು ಮತ್ತು ಕಾಲೇಜ್ ಲೈಫು ಇದ್ದಾಗ ನಮ್ಮ ತಂದೆ ತಾಯಿ ಅವಾಗ ವ್ಯವಸಾಯ ಮಾಡ್ತಾಯಿದ್ರು ನಾನು ಸ್ಕೂಲ್ಗೆ ಹೋಗಬೇಕು ಕಾಲೇಜ್ಗೆ ಹೋಗ್ಬೇಕು ಅಂದರೆ ಬೆಳಗ್ಗೆ ಹೊಲ್ದತ್ರ ಹೋಗಿ ದನ ಕಟ್ಟೋದು ಹೊರಿ ಕಟ್ಟೋದು ಮೇವು ತರೋದು ಮತ್ತು ಸಂಜೆ ಸ್ಕೂಲ್ಗೆ ಹೋಗಿ ಸ್ಕೂಲ್ ನಂತರ ಮನೆ ಮನೆಗೆ ಬಂದ ನಂತರ ತಂದೆ ತಾಯಿ ಹೊಲ್ದ ಇರೋರು ಅವರಿನ್ನೂ ಮನೆಗೆ ಬಂದಿರ್ತಿರ್ಲಿಲ್ಲ ನಾವು ಹೊಲ್ದತ್ರ ಹೋಗ್ತಿದ್ದು ಹೋಗಿ ನಾಲ್ಕೂವರೆ ಐದು ಗಂಟೆ ಟೈಮಿಗೆ ಹೊಲ್ದ ಹತ್ರಕ್ಕೆ ಹೋದಾಗ ಮತ್ತೆ ಅವ್ರ ಜೊತೆ ದನ ಹೊಡ್ಕೊಬರೋದು ಮೇವು ತರೋದು ಈ ಥರ ಲೈಫನ್ನ ಒಂದು ಹತ್ತಾರು ವರ್ಷ ಅವ್ರ ಜೊತೆ ನಮ್ಮ ಎಜುಕೇಷನ್ ಮಾಡ್ತಾ ಸಂಪೂರ್ಣವಾಗಿ ಅವ್ರ ಜೊತೆ ಜೀವನ ಸಾಗಿಸ್ತು ತದನಂತರ ಡಿಗ್ರಿ ಮುಗಿದ ಮೇಲೆ ಉದ್ಯೋಗ ನೋಡ್ಕೋಬೇಕಾಗಿತ್ತು ನಮ್ಮದೇ ಂತ ನೋಡ್ಕೋಬೇಕಾಗಿತ್ತು ಆಗ ಮನೆಯಲ್ಲಿ ತಂದೆ ತಾಯಿ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿದೆ ಎಲ್ಲರೂ ನನ್ನ ಸ್ನೇಹಿತರೆಲ್ಲ ಬಿಸ್ನೆಸ್ ಮೇಲೆ ಕೆಲವರು ಬೇಕರಿ ಲೈಫಿಗೆ ಹೋದ್ರು ಕೆಲವ್ರು ಇದ್ರ ಲೈಫಿಗೆ ಹೋದ್ರು ಬಟ್ ನನಗೆ ಕೃಷಿ ಬಗ್ಗೆ ತುಂಬ ಆಸಕ್ತಿ ಇತ್ತು ನನ್ನ ಸ್ಕೂಲ್ಗೆ ಹೋಗ್ಬೇಕಾದ್ರಿಂದ ಏನಾದರೂ ಕೃಷಿಲಿ ಸಾಧನೆ ಮಾಡಬೇಕು ಮುಂದೊಂದು ದಿನ ನಾನು ಮಾದರಿ ರೈತರು ಅನ್ನಿಸ್ಕೋಬೇಕು ಅನ್ನೋದು ನನ್ನ ಸ್ಟೂಡೆಂಟ್ ಆಗಿದ್ದಾಗಿಂದನೇ ನನಗೆ ಇತ್ತು ಬಟ್ ರೈತರ ಪರವಾಗಿ ರೈತರ ಪರವಾಗಿ ನಾನು ರೈತ ಆಗಿರಬೇಕು ಬಟ್ ನನ್ನ ರೈತರ ಪರವಾಗಿರ್ಬೇಕು ನನ್ನ ನಿಲುವು ನನ್ನ ಹೋರಾಟ ಏನಿದ್ರು ರೈತರ ಪರವಾಗಿರಬೇಕು ಅನ್ನೋದು ನನಗೆ ತುಂಬ ಆಸಕ್ತಿ ಇತ್ತು ಅದ್ರ ನಂತರ ನಾನು ಕೃಷಿಲಿ ವ್ಯವಸಾಯ ಮಾಡ್ಕೊಂಡು ಏಳು ವರ್ಷದಿಂದ ಏಳು ವರ್ಷ ಆಯ್ತು ನಾನು ವ್ಯವಸಾಯಕ್ಕೆ ತೋರಿಸ್ಕೊಂಡು ಏಳು ವರ್ಷದಿಂದ ಚೆನ್ನಾಗಿ ವ್ಯವಸಾಯ ಮಾಡ್ಕೊಂಡು ಜೀವನ ಅಂದ್ರೆ ಇದು ನಿಮ್ಮ ಬಾಲ್ಯದ ಅಂತಾನೆ ಹೇಳ್ಬೋದು ಹೌದು ಏನಾಗ್ತಿಯಪ್ಪ ಅಂದ್ರೆ ಪೊಲೀಸು ಡಾಕ್ಟರ್ ಇಂಜಿನಿಯರ್ ಹೇಳ್ತಾರೆ ನೀವು ರೈತರು ಅಂತಾನೆ ಹೇಳ್ತಿದ್ರಿ ಐದನೇ ಕ್ಲಾಸ್ ಅಲ್ಲಿ ಮಾಸ್ಟರ್ ಕೇಳರು ಎಲ್ರ ನಿಮಗೆ ಮುಂದ್ ಫ್ಯೂಚರ್ ಏನಿದೆ ಅಂತ ಕೆಲವರು ಡಾಕ್ಟರ್ ಅನ್ನೋರು ಕೆಲವರು ಮಿಲ್ಟ್ರಿ ಅನ್ನೋರು ಕೆಲವರು ಪೊಲೀಸು ಅನ್ನೋರು ನಾವು ಕೂಡ ಎರಡು ಆಪ್ಷನ್ ಹಿಡ್ಕೊಂಡಿದ್ದವು ಒಂದು ಮಿಲ್ಟ್ರಿ ಅಂತಿದ್ದು ಅದನ್ನ ಬಿಟ್ರೆ ಸರ್ ಮಿಲ್ಟ್ರಿ ಆಗದೆ ಹೋದ್ರೆ ಏನು ಮಾಡ್ತೀಯಪ್ಪ ರೈತ ಆಗ್ತೀವಿ ಸರ್ ಜೈ ಕಿಸಾನ್ ಅನ್ಕೊಂಡು ಹೌದು ಒಳ್ಳೆ ಒಂದು ಕನಸನ್ನ ಹೊತ್ತಿ ಬಂದಿರೋ ಮನೋಭಾವ ಇರುವಂಥರು ನಿಜಕ್ಕೂ ಅದನ್ನು ಗೌರವಿಸ್ಬೇಕಾಗಿರುವಂಥ ಒಂದು ಆ್ಯಂಬಿಷನ್ನು ನಿಮ್ಮದು ಯಾಕೆಂದರೆ ಎಲ್ಲರಲ್ಲೂ ರೈತರಾಗಬೇಕು ಅನ್ನೋ ಒಂದು ಕನಸು ಇರೋದೇ ಇಲ್ಲ ಆ ರೈತರ ಒಲ್ ಆ ರೈತರ ಒಂದು ಕುಟುಂಬದಲ್ಲೇ ಜನಿಸಿದ್ರು ಕೂಡ ರೈತರಾಗಬೇಕು ಅನ್ನೋ ಒಲವು ತೋರಿಸೋರು ಅತಿ ವಿರಳ ಬೆರಳೆಣಿಕೆಯಷ್ಟು ಅಷ್ಟೇ ಅಂಥದ್ರಲ್ಲಿ ತಾವು ರೈತ ರೈತಾಪಿ ಜೀವನ ನಡೆಸ್ಕೊಂಡು ರೈತ ಕುಟುಂಬದಲ್ಲಿ ಇದ್ಕೊಂಡು ರೈತ ವೃತ್ತಿ ಕಡೆ ನೀವು ಒಲವು ತೋರಿಸಿದ್ದೀರಾ ಅಂದರೆ ನಿಜಕ್ಕೂ ಇದು ಪ್ರಶಂಸನೀಯ ಅಂತಲೇ ಹೇಳ್ಬೋದು ಹಾಗೆ ಒಂದು ಹಾಡಿದೆ ಸರ್ ಈಗ ಈ ಒಂದು ಸನ್ನಿವೇಶಕ್ಕೆ ನೆನಪಾಗ್ತಿದೆ ನಂಬಿಕೆಟ್ಟವರಿಲ್ಲವೋ ಮಣ್ಣನ್ನು ನಂಬಿಕೆಟ್ಟವರಿಲ್ಲವೋ ಕೆಟ್ಟವರಿಲ್ಲವೋ ಅಂತ ರಾಜ್ಕುಮಾರ್ ಅವರು ಹಾಡಿರೋದು ಓಡ ಹುಟ್ಟಿದವರು ಚಿತ್ರದಲ್ಲಿ ನೀವು ಸಾಮಾನ್ಯವಾಗಿ ಬಾಲ್ಯದಿಂದ ತಂದೆ ಜೊತೆಯೇ ಇದ್ಕೊಂಡು ತಂದೆಯವರು ಜಮೀನಲ್ಲಿ ಕೆಲಸ ಮಾಡೋದು ಮತ್ತು ನೀವು ಅವರಿಗೆ ಜೊತೆಯಾಗಿ ಜೊತೆಯಾಗಿದ್ದುಕೊಂಡಿದ್ದು ಮತ್ತೆ ಒಂದು ಸುಖಿ ಸಂಸಾರ ಹೇಗೆ ನಡ್ಕೊಂಡು ಹೋಯಿತು ಅದನ್ನೆಲ್ಲ ನೋಡಿ ಆ ಮಣ್ಣನ್ನು ನಂಬಿಕೊಂಡಿದ್ದ ತಂದೆ ಎಷ್ಟು ಸುಖವಾಗಿದ್ದಾರೆ ಯಾವುದೇ ಒಂದು ಗೊಂದಲ ಇಲ್ಲದೆ ಅಥವಾ ಯಾವುದೇ ಒಂದು ಜಂಜಾಟ ಇಲ್ಲದೆ ಒಂದು ಸುಖಿ ಸಂಸಾರನ ನಡೆಸ್ತಿದ್ದಾರೆ ಅನ್ನೋ ಒಂದು ನಿಮಗೆ ಆ ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಒಂದು ಸ್ಫೂರ್ತಿ ಆಗಿರ್ಬೋದು ಅಂತ ಅನ್ಕೋತೀನಿ ಈ ರೀತಿ ಒಂದು ತೃಪ್ತಿದಾಯಕ ಜೀವನನ ನಡೆಸಲಿಕ್ಕೆ ಆ ಮಣ್ಣು ನಿಮಗೆ ಎಷ್ಟು ಬೆಂಬಲವಾಗಿದೆ ಎಷ್ಟು ಸಪೋರ್ಟಿವ್ ಆಗಿದೆ ಎಷ್ಟು ಸಫಲತೆಯನ್ನು ಕೊಡ್ತು ನಿಮಗೆ ಅನ್ನೋದು ಮುಖ್ಯ ಆಗುತ್ತೆ ಹಾಗಿರಬೇಕಾದ್ರೆ ನಿಮ್ಮ ಜಮೀನಿನ ವಿಸ್ತೀರ್ಣ ಎಷ್ಟಿದೆ ಸರ್ ಅಂದರೆ ಹೆಚ್ಚು ಜಮೀನಿದ್ರೆ ಮಾತ್ರ ನಾವು ಕೃಷಿನಲ್ಲಿ ಏನೋ ಒಂದು ಸಾಧನೆ ಮಾಡ್ಬೋದು ಅಂಗೈಯಗಳ ಭೂಮಿ ಇಟ್ಕೊಂಡು ನಾವೇನೂ ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಯುವ ಯುವ ಮನಸ್ಥಿತಿ ಇದೆ ಅಂಥದ್ರಲ್ಲಿ ಆ ರೀತಿ ಏನಾದರೂ ಒಂದು ಸಮಸ್ಯೆನ ನೀವು ಹೆದರಿಸಿದೀರಾ ಅಥವಾ ನಿಮಗೆ ಸಾಕಷ್ಟು ಇದೆಯಾ ನಿಮ್ಮ ಜಮೀನಿನ ವಿಸ್ತೀರ್ಣ ಎಷ್ಟಿದೆ ಸರ್ ಮೇಡಮ್ ನಮ್ಮ ಸ್ವಂತ ಜಮೀನು ನಮಗೆ ಹತ್ತು ಎಕರೆ ಇದೆ ಬಟ್ ನನ್ನ ಅನಿಸಿಕೆ ಪ್ರಕಾರ ಐದು ಎಕರೆ ಮೇಲೆ ಜಮೀನು ಇರೋನು ಸಂಪೂರ್ಣವಾಗಿ ಕೃಷಿಲಿ ತೊಡಗಿಸ್ಕೊಂಡು ಸ್ಟಾರ್ಟಿಂಗ್ ಸ್ವಲ್ಪ ಕೃಷಿಗಿಳಿದಾಗ ಸಲಹೆ 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 ಬೇಕಾಗಿರುತ್ತೆ ಇಲ್ಲ ಒಂದು ಅನುಭವ ಬೇಕಾಗಿರುತ್ತೆ ಇವತ್ತು ಯುವಕರಿಗೆ ಅನುಭವ ಇರೋಲ್ಲ ಕೃಷಿಲಿ ಬಟ್ ಏನಾಗಿರುತ್ತೆ ಅಂದರೆ ಈಗ ಆಧುನಿಕ ಯುಗಕ್ಕೆ ಮಾಡ್ರನ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಬಟ್ ತಂದೆ ತಾಯಿ ಸ್ವಲ್ಪ ಹಿಂದಿನ ಇದರಿಂದ ವ್ಯವಸಾಯ ಮಾಡ್ಕೊಂಡು ಬಂದಿರ್ತಾರೆ ಅವ್ರು ಅವರ ಮಧ್ಯೆ ನಮ್ಮ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಮೇನ್ ನಾವೀಗ ನಮ್ಮ ತಂದೆ ಜೊತೆ ನಾನು ಕೃಷಿ ಮಾಡ್ತೀನಿ ಅಂದರೆ ಹಿಂದೆ ಎತ್ತಲ್ಲಿ ಸಾಲು ಹೊಡೆಯೋರು ಎತ್ತಲ್ಲಿ ಬೆಳೆ ಹಾಕೋರು ಎತ್ತು ಕಟ್ಟಿದ್ರು ಇವತ್ತು ಆಧುನಿಕ ಯುಗದಲ್ಲಿ ಯಂತ್ರಗಳು ಬಂದಿದ್ದಾವೆ ಇವತ್ತು ಟ್ಯಾಕ್ಟ್ರಿ ಇದೆ ನಮ್ಮ ತಂದೆಯರು ಎತ್ತಲು ಬೆಳೆ ಮಾಡ್ತಿದ್ರು ನಾವೀಗ ಟ್ಯಾಕ್ಟ್ರೀಲಿ ಆರಂಭ ಮಾಡ್ತಾ ಇದ್ದೀವಿ ಈ ಥರ ನಡೆಸ್ತಾ ಇದ್ದೀವಿ ನಮ್ಮ ಜಮೀನು ಹತ್ತು ಎಕರೆ ಇದೆ ಹತ್ತು ಎಕ್ರೆಯಲ್ಲಿ ಒಂದು ಏಳು ಎಕರೆ ನೀರಾವರಿ ಇದೆ ಸ್ಟಾರ್ಟಿಂಗ್ ನಮ್ಮ ತಂದೆ ಕಾಲದಲ್ಲಿ ಒಂದು ಮೂರು ಎಕರೆಗೆ ಒಂದು ಬೋರ್ ಇತ್ತು ಅವರು ಅದರಲ್ಲಿ ಜೀವನ ಮಾಡಿಕೊಂಡು ಆಗಿನ ಇದಕ್ಕೆ ಕಾಲಕ್ಕೆ ತಕ್ಕಂತೆ ಬೆಳೆ ಬೆಳ್ಕೊಂಡು ಅವರು ಸಂಪೂರ್ಣವಾಗಿ

ನಮಗೆ ಕೃಷಿನೇ ಮೂಲ ಆಧಾರ ನಮಗೆ ಕೃಷಿ ಬಿಟ್ಟರೆ ಬೇರೆ ಯಾವುದೇ ರೀತಿ ಹೊರಗಡೆ ಬಿಸ್ನೆಸ್ ಆಗಲಿ ಯಾವುದು ಕೂಡ ಜೀವನಕ್ಕಿಲ್ಲ ನಮಗೆ ಜೀವನ ಇರೋದು ಕೃಷಿಲೇ ಸಾಗಿಸ್ತಾ ಇದ್ರು ನಾವು ಕೃಷಿಗೆ ತೊಡಗಿಸ್ಕೊಂಡ ತಕ್ಷಣ ಇನ್ನೊಂದು ಸ್ವಲ್ಪ ಎಫರ್ಟ್ ಆಗ್ತು ಚೆನ್ನಾಗಿ ಬೆಳೆ ಬೆಳೆದು ಎರಡು ಬೋರ್ ಮಾಡಿದ್ವು ಮೂರು ಬೋರ್ ಮಾಡ್ದು ಇವತ್ತು ಮೂರು ಬೋರ್ ಇದೆ ಈಗ ಒಂದು ಹತ್ತು ಎಕ್ರೆಯಲ್ಲಿ ಎಂಟು ಎಕರೆ ನೀರಾವರಿಗೆ ಬಂದಿದ್ದೀವಿ ನಮ್ಮ ಜಮೀನು ಮೂರು ಎಕರೆ ವಾರ ಹತ್ರ ಒಂದು ಒಂದು ಫ್ಲ್ಯಾಟಲ್ಲಿದೆ ಒಂದು ಇನ್ನೂರು ಮೀಟ್ರ್ ಮುನ್ನೂರು ಮೀಟ್ರ್ ದೂರದಲ್ಲಿ ಅಲ್ಲೊಂದು ಎರಡು ಎಕರೆ ಇದೆ ಒಂದು ಎಕರೆ ಗದ್ದೆ ಕೆರೆ ನೀರಿಗೆ ಭತ್ತ ಬೆಳಿತೀವಿ ಇನ್ನೊಂದು ಎಕರೆ ಡ್ರೈ ಭೂಮಿ ಅಂದ್ರೆ ಮಳೆ ಬೆಳೆ ಬೆಳಿತೀವಿ ಪೈಪ್ಲೈನ್ ವ್ಯವಸ್ಥೆ ಮಾಡ್ತಾ ಇನ್ನೊಂದು ಒಂದು ವರ್ಷ ಎರಡು ವರ್ಷ ನಾವು ಇದೇ ಕೃಷಿ ಮುಂದುವರ್ಸ್ಕೊಂಡು ಎಫರ್ಟ್ ಹಾಕಿದ್ರೆ ಹತ್ತೆಕ್ರೆಗೂ ಸಂಪೂರ್ಣ ನೀರಾವರಿನ ಬೋರಿಂದ ಎರಡು ಬೆಳೆ ಬೆಳಿಯೋಕೆ ಅಂದ್ರೆ ಮಳೆ ಆಶ್ರಿತ ಇಲ್ದಲೆ ನಾವು ನೀರಾವರಿ ಬೆಳೆಗೆ ಏನು ಬೆಳೆದ್ರು ನಮ್ಮ ಸಂಪೂರ್ಣ ಜಮೀನಿಗೆ ಇನ್ನೊಂದು ಎರಡು ವರ್ಷ ಹೋಗ್ಬೇಕು ಇನ್ನೊಂದು ಎರಡು ವರ್ಷ ಎಫರ್ಟ್ ಹಾಕಿದ್ರೆ ನಮ್ಮ ಎಕರೆ ಬೌಂಡ್ರಿಗೂ ಕೂಡ ನೀರಾವರಿ ಬೌಂಡ್ರಿ ಮಾಡ್ಕೊಂತೀವಿ ಈಗಿನ ಸಮಾಜ ಮುಂದುವರಿಯುತ್ತಾ ಇದೆ ಅಂತ ಹೇಳ್ತೀವಿ ಅಂದರೆ ಮಾಡ್ರನೈಸ್ ಇದೆ ಹಾಗೆ ಎಲ್ಲ ರಂಗದಲ್ಲೂ ಮಾಡರ್ನೈಸೇಷನ್ನು ನಾವು ನೋಡ್ಬೋದು ಹಾಗೆ ಕೃಷಿನಲ್ಲೂ ಕೂಡ ನಾವು ಮಾಡರ್ನೈಸೇಷನ್ ಕಾಣ್ತಾ ಇದ್ದೀವಿ ಹಾಗಾಗಿ ನೀವು ಹೇಳಿದಾಗೆ ಹಿಂದೆ ಎತ್ತುಗಳಲ್ಲಿ ಉಳುಮೆ ಮಾಡ್ತಾಯಿದ್ರು ಅದ್ರ ಬದಲಾಗಿ ಈಗ ಟ್ರ್ಯಾಕ್ಟರ್ ಬಂದಿದೆ ಮ್ಯಾನ್ ಪವರ್ ಕಡಿಮೆ ಆಗಿದೆ ಯಾಕೆಂದರೆ ಮಿಷಿನ್ಸ್ ಬಂದಿರೋದರಿಂದ ಆ ಮಿಷನ್ ಯೂಸ್ ಮಾಡಿಕೊಂಡು ಅವನು ಕೃಷಿನಲ್ಲಿ ತೊಡಗಿಸ್ಕೋಬೋದು ಅಂತ ಇದು ಕೂಡ ನಿಮಗೆ ಒಂದು ಆಸಕ್ತಿ ಕೆರಳಿಸೋದಕ್ಕೆ ಒಂದು ಕಾರಣ ಅಂತ ಅನ್ಕೋತೀನಿ ಯಾಕೆಂದ್ರೆ ಈಗ ಎತ್ತುಗಳನ್ನ ಊಡಿ ಆರಂಭ ಮಾಡೋದು ಅಂದ್ರೆ ಸ್ವಲ್ಪ ಕಷ್ಟದ ಕೆಲಸನೇ ಈ ಒಂದು ಸಮಾಜದಲ್ಲಿ ಹಾಗಿರುವಾಗ ಮಾಡ್ರನೈಸ್ ಆಗಿರೋದು ಕೂಡ ನಿಮಗೆ ಈ ಕೃಷಿನಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಒಂದು ಸ್ಫೂರ್ತಿ ಅಥವಾ ಆಸಕ್ತಿದಾಯಕ ವಿಷಯ ಆಯ್ತು ಅಂತ ಅನ್ಕೋತೀನಿ ಮೇಡಮ್ ಆಸಕ್ತಿ ಅನ್ನೋದು ಫಸ್ಟೇ ಇತ್ತು ಬಟ್ ನಾನು ಎತ್ತಲ್ಲಿ ಕೂಡ ಓಡಿದ್ದೀನಿ ಎತ್ತಲ್ಲಿ ನಮ್ಮ ತಂದೆ ಜೊತೆ ಶನಿವಾರ ಭಾನುವಾರ ರಜಾ ಇದ್ದಾಗ ಫಸ್ಟ್ ಎಲ್ಲ ಎತ್ತಲೆ ಊಡ್ತಿದ್ದು ಆನಂತರ ಓಡೋದು ಮಾತ್ರ ಎತ್ತಲ್ಲಿ ಓಡೋರು ಬೆಳೆ ಹಾಕ್ಬೇಕು ಆದರೆ ಟ್ಯಾಕ್ಟರ್ ಬೇಸಾಗ ಹೊಡಿಸೋರು ಎತ್ತಲ್ಲಿ ಬೆಳೆ ಹಾಕೋರು ಈಗೆಲ್ಲ ಯಂತ್ರ ಬಂದಿದ ತಕ್ಷಣ ಇನ್ನೊಂದು ಸ್ವಲ್ಪ ಕೃಷಿನ ಅವಾಗ ಒಂದು ದಿನ ಎಲ್ಲ ಒಂದು ಒಂದ್ ಎತ್ತಲ್ಲಿ ಈಗ ಜಸ್ಟ್ ಒಂದು ಟ್ಯಾಕ್ಟ್ರಿಲಿ ಒಂದು ಗಂಟೆಗೆ ಉಳುಮೆ ಮಾಡ್ತಿವಿ ನಮಗೆ ಎನ್ಕರೇಜ್ ಕೊಡ್ತು ಅಂದ್ರೆ ಕೃಷಿ ಇನ್ನೂ ಉತ್ತೇಜನವಾಗಿ ನಮಗೆ ಸಂತೋಷ ಸಂತೋಷ ಆಯ್ತು ಈಗ ಯಂತ್ರದಲ್ಲಿ ಕೆಲಸ ಮಾಡೋಕ್ಕೆ ಎತ್ತನ ಎರಡು ಎತ್ತನ್ ಕಟ್ಕೊಂಡು ಮಧ್ಯಾಹ್ವಕ್ಕೆ ಬಿಡುವಿಗೆ ಮೇವು ಬಿಡ್ಕೊಂಡು ಒಂದ್ ಎಕ್ರೆನ ಓಡಬೇಕು ಅಂತ ಅಂದ್ರೆ ಒಂದು ದಿನ ಹಿಡಿಯೋದು ಒಂದ್ ಎಕರೆ ಓಡೋದಕ್ಕೆ ಸಮಯಗಳು ಹ್ಮ್ ಅದ್ರಿಂದ ಕೃಷಿನಲ್ಲೂ ಏನಾದರೂ ಸಾಧನೆ ಮಾಡ್ಬೋದು ಅನ್ನೋ ಒಂದು ಛಲ ಬಂದಿದೆ ನಿಮ್ಗೆ ಹಾಗಾಗಿ ಕೃಷಿನಲ್ಲಿ ತೊಡಗಿಸ್ಕೊಂಡಿದೀರಾ ನಿಮ್ದು ಹತ್ತು ಎಕರೆ ಜಮೀನು ಅಂತ ಹೇಳಿದ್ರಿ ಕೆಲವು ಅಂದ್ರೆ ಭಾಗಗಳಾಗಿದೆ ಅಂತ ಒಂದ್ ಕಡೆ ಮೂರ್ ಎಕರೆ ಇದೆ ಒಂದ್ ಕಡೆ ಎರಡು ಒಂದ್ ಕಡೆ ಏಳು ಹೀಗಿದೆ ಅಂತ ಹೇಳಿದ್ರಿ ಹೀಗಿರುವಾಗ ಯಾವ್ಯಾವ ಭೂಮಿನಲ್ಲಿ ನೀವು ಯಾವ್ಯಾವ ಬೆಳೆಗಳನ್ನ ಬೆಳೆದಿದ್ದೀರಾ ಸರ್ ಎಷ್ಟು ಎಷ್ಟು ವಿಧದ ಬೆಳೆಗಳನ್ನ ನೀವು ಅಷ್ಟು ಜಮೀನಿನಲ್ಲಿ ಬೆಳೆದಿದ್ದೀರಾ ಮೇಡಮ್ ಒಂದು ಏಳರಿಂದ ಎಂಟು ಇದ್ದು ಅಟ್ ಪ್ರೆಸೆಂಟಿಗೆ ಬೆಳೆ ಇದೆ ಐದರಿಂದ ಆರು ಈಗಿದೆ ಏಕೆಂದ್ರೆ ಒಂದು ಮೂರು ತಿಂಗಳಿಗೆ ಒಂದು ಬೆಳೆ ಬೆಳೀತಾ ಇರ್ತೀವಿ ಒಂದು ಬೆಳೆ ಆದಮೇಲೆ ಇನ್ನೊಂದು ಬೆಳೆ ಈಗ ಹಾಕಿದ್ದನ್ನ ಬೆಳೆ ನೆಕ್ಸ್ಟ್ ಹಾಕಿ ಅದೇ ಬಲದಲ್ಲಿ ಹಾಕೋಲ್ಲ ಬೆಳೆನ ಚೇಂಜ್ ಮಾಡ್ತೀವಿ ಈಗ ಜೋಳ ಬೆಳೆದ್ರೆ ನೆಕ್ಸ್ಟು ಕೋಸು ಬೆಳಿತೀವಿ ತರಂತರ ತರಕಾರಿ ಆಗ್ಬೋದು ಏ ವರ್ಷಕ್ಕೊಂದು ಬೆಳೆ ಅಂದರೆ ದ್ವಿದಳ ಧಾನ್ಯ ಆಗಿ ದ್ವಿದಳ ಧನ್ಯ ಏಕದಳ ಧಾನ್ಯ ಇರುತ್ತೆ ಏಕದಳ ಧಾನ್ಯ ಮೂರು ತಿಂಗಳಿಗೆ ಬೇಗ ಕಟಾವಾಗುತ್ತೆ ಇನ್ನು ಅದು ಬಿಟ್ಟರೆ ಕಬ್ಬು ಕಬ್ಬು ಅದು ಒಂದು ವರ್ಷದ ಬೆಳೆ ಕಬ್ಬು ಶುಂಠಿ ಶುಂಠಿಗೆ ಏನಾರು ರೋಗ ಬಂದರೆ ಮಾತ್ರ ಬೇಗ ಕಿತ್ತಾಕ್ತಾರೆ ಇಲ್ಲಾಂದ್ರೆ ಒಂದು ವರ್ಷದ ತನಕ ಶುಂಠಿನ ಇಟ್ಕೊಳ್ತಾರೆ ಯಾವಾಗ ಮಾರ್ಕೆಟ್ ಫ್ರೆಶ್ ಚೆನ್ನಾಗಿ ಬರುತ್ತೆ ಕೀಳ್ತಾರೆ ಹಂಗಾಗಿ ಅವೆರಡು ಬೆಳೆ ಬಿಟ್ರೆ ಈಗ ಇನ್ನು ಜೋಳ ಇದೆ ಮತ್ತೆ ಮೆಣಸಿನ್ಕಾಯಿ ಇದೆ ಮತ್ತೆ ತೆಂಗಿನ ಗಿಡ ಇದ್ದಾವೆ ಮೂವತ್ತು ವರ್ಷದ ತೆಂಗಿನ ಗಿಡ ಇದೆ ಒಂದು ಅರುವತ್ತು ಗಿಡ ಸಾಮಾನ್ಯವಾಗಿ ಬೆಳೆಯುವಂಥ ತೆಂಗು ಅಡಿಕೆ ಕಬ್ಬು ಶುಂಠಿ ಇವೆಲ್ಲವನ್ನು ನೀವು ಬೆಳೆ ಬೆಳೆದಿದ್ದೀರಾ ಸರ್ ಇವಾಗ ಮೆಕ್ಕೆಜೋಳ ಅಂತ ಬೆಳೆ ತುಂಬ ಪ್ರಸಿದ್ಧಿ ಆಗ್ತಾ ಇದೆ ಎಲ್ಲ ಕಡೆ ಇವಾಗ ಜನಗಳು ಏನ್ ಹಾಕಿದೀರ ಅಂದ್ರೆ ಮೆಕ್ಕೆಜೋಳ ಹಾಕಿದ್ದೀನಿ ಅಂತ ಹೇಳ್ತಾರೆ ಏನೋ ಒಂದು ಲಾಭ ಅಂತ ಈ ನೀವು ಜೋಳ ಬೆಳೆದಿದೀವಿ ಅಂತ ಹೇಳಿದ್ರಿ ಆ ಜೋಳ ಯಾವ ವಿಧದ ಜೋಳನ ಸರ್ ಮೆಕ್ಕೆಜೋಳನೇ ಬೆಳೆದಿದ್ದೀರಾ ಮೆಕ್ಕೆಜೋಳನೇ ಬೆಳೆದಿರೋದು ಫಸ್ಟ್ ಎಲ್ಲ ಮೆಕ್ಕೆಜೋಳನ ಐದ್ ತಿಂಗಳು ಕಟಾವ್ ಮಾಡೋರು ಐದ್ ತಿಂಗಳಿಗೆ ಅಂದ್ರೆ ಇವತ್ತು ಭೂಮಿಗೆ ಹಾಕಿದ್ರೆ ಎರಡು ತಿಂಗಳಿಗೆ ಹೂವು ಆಗೋದು ಹೂವು ಆದ್ಮೇಲೆ ಮೂರ್ ತಿಂಗಳಿಗೆ ಸುಡಾ ಮತ್ತೆ ಅಂದ್ರೆ ಪಾಪ್ಕಾರ್ನ್ ಬೇಯಿಸ್ಕೊಡ್ತಾರಲ್ಲ ರಸ್ತೆ ಬದಿಲಿ ತಗ ಬಂದು ಬೇಯಿಸ್ಕೊಡ್ತಾರಲ್ಲ ಆ ತರದ್ದು ತಿನ್ಬೇಕು ಅಂದರೆ ಜೋಳ ಮೂರು ತಿಂಗಳಾಗೋದು ಆಮೇಲೆ ನಾಲ್ಕು ತಿಂಗಳಾದ್ಮೇಲೆ ಬಲ್ತಿರೋದು ಐದು ಹೊತ್ತಿಗೆ ಒಣಗಿರೋದು ಮೇಲೆ ಐದು ತಿಂಗಳಾದ್ಮೇಲೆ ಇನ್ನೊಂದು ತಿಂಗಳೊಳಗೆ ಮುರ್ಕ ಬಂದು ಮತ್ತೆ ಮನೆ ಹತ್ರ ಗುಡ್ಡ ಹಾಕಿ ಸಿಪ್ಪೆ ಬಿಡಿಸಿ ಈಗೆಲ್ಲ ಮಿಷಿನ್ ಅದಕ್ಕೂ ಕೂಡ ಯಾರೋ ಕೈಲಿ ಬಿಡಿಸಲ್ಲ ಮಿಷಿನಲ್ಲಿ ಹಾಕ್ಬಿಟ್ಟು ಆಮೇಲೆ ಮಾರ್ಕೆಟಲ್ಲಿ ಮಾಡಿ ಫ್ರೇಜ್ ಏನಿದೆ ಅದಕ್ಕೆ ಜೋಳನ ಕಾಳು ಬಿಡಿಸಿ ಕಾಳಿನ ರೂಪದಲ್ಲಿ ಜೋಳನ ಮಾರಾಟ ಮಾಡೋರು ಈಗ ಅದನ್ನು ಮಾಡ್ರನಾಗಿ ಇದು ಹೈನುಗಾರಿಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಂಡಂಗೆ ಕಂಡಂಗೆ ಅದಕ್ಕೆ ಸ್ವಲ್ಪ ಇದು ಮೂರು ತಿಂಗಳು ಬೆಳೆನ ಕಟೌ ಮಾಡಿ ಜೋಳನ ಶೈಲಜ್ ಅಂತ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಬೆಲ್ಲ ಮಿಶ್ರಿತ ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿಬಿಟ್ರೆ ನಲ್ವತ್ತೆಂಟು ದಿವಸ ಇಟ್ಟರೆ ಹಸುಗಳು ಅದನ್ನು ಭಾರಿ ಚೆನ್ನಾಗಿ ತಿಂತವೆ ಅದರಿಂದ ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ಒಂದು ಇದರಿಂದ ಅದನ್ನು ಮೆಕ್ಕೆಜೋಳನ ನಮಗೆ ಟನ್ನೇಜ್ ಕೊಟ್ಟು ಮೂರು ತಿಂಗಳಿಗೆ ಅಂದರೆ ನಮಗೆ ಅರ್ಧ ಖರ್ಚಾಗಿರುತ್ತೆ ಇನ್ನೂ ಅರ್ಧ ಖರ್ಚು ಮಾಡೋದಿರುತ್ತೆ ಏಕೆಂದರೆ ಮುರಿಯೋದು ಲೇಬರ್ ಚಾರ್ಜ್ ಇರುತ್ತೆ ಸೆಕೆಂಡ್ ಟ್ರಿಪ್ ಗೊಬ್ಬರ ಹಾಕೋದು ಉಳಿಯುತ್ತೆ ಜೋಳ ಹೋಗಿ ಟ್ರಾನ್ಸ್ಪೋರ್ಟ್ ಮಾಡೋದಿರುತ್ತೆ ಮತ್ತು ಅದನ್ನು ಬಿಡಿಸೋದು ಮಿಷಿನಿಗೆ ಹಾಕೋದು ನಮಗೆ ಉಳಿಯುತ್ತೆ ಇಷ್ಟು ಖರ್ಚು ಕಡಿಮೆ ಉಳಿಯುತ್ತೆ ಹಂಗಾಗಿ ಟನ್ನೇಜಲ್ಲೇ ನಮಗೆ ಕಡ್ಕೊ ಹೋಗ್ಬಿಟ್ಟು ಅದು ಯಾರು ಡೀಲರ್ ಇರ್ತಾರೆ ಅವ್ರಿಗೆ ಯಾರ ಫಾರ್ಮ್ ಹಸುಗಳು ಯಾರು ಸಾಕಿರ್ತಾರೆ ಅವ್ರು ಅವರಿಗೆ ವಹಿಸಿರ್ತಾರೆ ಅವರು ಬಂದು ರೈತರನ್ನ ಭೇಟಿಯಾಗಿ ಯಾರು ಬೆಳೆದಿರ್ತಾರೆ ಭೇಟಿ ಮಾಡಿ ಅವ್ರ ಹತ್ರ ಟನ್ನೇಜಲ್ಲಿ ತೂಕ ಮಾಡಿಸ್ಕೊಂಡು ಇಷ್ಟೆಲ್ಲ ಒಂದು ಅನುಕೂಲ ಇರುವಾಗ ಇಷ್ಟೆಲ್ಲ ಉಪಯೋಗ ಇರುವಾಗ ಮೆಕ್ಕೆಜೋಳದ್ದು ಅದರಲ್ಲಿ ತಳಿಗಳ ಅಂತ ಬರುತ್ತೆ ಈಗ ಯಾವುದೇ ಬೆಳೆ ತಗೊಂಡ್ರೆ ತಳಿಗಳು ಇರೋದು ಸಹಜ ಇದು ಮೆಕ್ಕೆಜೋಳದಲ್ಲಿ ಯಾವ ತಳಿನ ನಾವು ಬೆಳೆಯೋದಕ್ಕೆ ಸಲಹೆ ಕೊಡ್ಬೋದು ಸರ್ ನಮ್ಮ ರೈತರಿಗೆ ಮೇಡಮ್ ಅದು ಮೆಕ್ಕೆಜೋಳದಲ್ಲಿ ಒಂದು ಏಳೆಂಟು ಕಂಪ್ನಿ ಇದೆ ಈಗ ಲಾಸ್ಟ್ ಟೈಮೆಲ್ಲ ಇದು ಬೆಳೆದಿದ್ರು ಪೈನ್ ಇಯರ್ ಸೀಡ್ಸು ಅಂತ ಬೆಳೆದಿದ್ರು ಪೈನ್ ಇಯರ್ ಬೆಳೆದಿದ್ದರು ಸಿ ಪಿ ಎಂಟುನೂರ ಹದಿನೆಂಟು ಸೀಡ್ಸ್ ಇತ್ತು ಗಂಗಾ ಕಾವೇರಿ ಇತ್ತು ಕಾವೇರಿ ಗೋಲ್ಡ್ ಇತ್ತು ರಾಯಲ್ ಗೋಲ್ಡ್ ಇತ್ತು ಈಗ ಎರಡು ವರ್ಷದಲ್ಲಿ ಲಾಸ್ಟ್ ಟೈಮ್ ಏನಾಯಿತು ಎಲ್ಲ ಹೂವಿಗೆ ಬಂದಿತ್ತು ಹೂವಿಗೆ ಬಂದಾಗ ಏನಾಗ್ಬಿಡ್ತು ಅತಿವೃಷ್ಟಿ ಮಳೆ ಜಾಸ್ತಿ ಆಯಿತು ಏಕಕಾಲದಲ್ಲಿ ಗಾಳಿ ಬಂತು ಅದರಲ್ಲಿ ಐಟೆಕ್ ಅನ್ನೋದು ಒಂದು ಜೋಳ ಬಿಟ್ಟು ಇನ್ನೆಲ್ಲ ಜೋಳನೂ ನೆಲಕ್ಕೆ ಹಚ್ಚಿಬಿಡ್ತು ಇಡೀ ನಮ್ಮ ಸುತ್ತಮುತ್ತ ಬೇಲೂರು ತಾಲೂಕು ವ್ಯಾಪ್ತಿ ಸಂಪೂರ್ಣವಾಗಿ ನೆಲಕಚ್ಚಿತು ಆಗ ನಲಕಚ್ಚಿದ ಮೇಲೆ ವರ್ಷ ಫುಲ್ ರೈತ್ರಿಗೆ ನಷ್ಟ ಆಯಿತು ಬಟ್ ಐಟೆಕ್ ಜೋಳ ಒಂದು ಅದು ಗಾಳಿಗೆ ಸ್ವಲ್ಪ ಚೆನ್ನಾಗಿ ಬೇರೆಯವ್ರು ಇರುತ್ತೆ ಆ ಜೋಳ ಸೀಡ್ಸ್ ಒಂದು ಬೀಳಲಿಲ್ಲ ಆ ಜೋಳ ವರ್ಷ ಯಾರು ಮಾಡಿದ್ರು ಅವ್ರು ಚೆನ್ನಾಗಿ ಲಾಭ ನೋಡಿದ್ರು ಬೇರೆ ಜೋಳ ಹಾಕ್ತವ್ರು ಕಳ್ಕೊಂಡ್ರು ಆಮೇಲೆ ಬೇಸಿಗೆ ಜೋಳ ಈಗ ನಾವು ಮೇವಿ ಕೊಡೋದಕ್ಕೋಸ್ಕರ ಡಕ್ಲಾ ಬಕ್ಲಾ ಬನ್ನೋದೊಂದು ಸೀಟ್ಸ್ ಹಾಕಿದ್ದು ನಾಲ್ಕು ಕೆ ಜಿ ಬ್ಯಾಗು ಅದು ತುಂಬ ಐಟ್ ಬರುತ್ತೆ ಜೋಳ ಐಟ್ ಬರುತ್ತೆ ಐಟ್ ಬಂದಷ್ಟು ದಪ್ಪನೂ ಬರುತ್ತೆ ದಪ್ಪ ಬಂದಾಗ ನಮಗೆ ತೂಕ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾವು ಅದನ್ನು ಐಟಾಕಿ ಬೆಳೆದಿದ್ದೀನಿ ಆರು ಬ್ಯಾಗ್ ಹಾಕಿದೆ ಈಗ ಆಲ್ರೆಡಿ ಐದು ಬ್ಯಾಗಿನ್ ಕಟಾವಾಗಿದೆ ಟನ್ನೇಜಲ್ಲಿ ಒಂದು ಬ್ಯಾಗಿಗೆ ಹತ್ತು ಟನ್ನು ಮೇವಿ ಕೊಟ್ಟರೆ ಬರುತ್ತೆ ಮೆಕ್ಕೆಜೋಳದಲ್ಲಿ ನಂದು ಆಲ್ರೆಡಿ ಈಗ ಐದು ಬ್ಯಾಗ್ ಕಟಾವ್ ಮಾಡಿದ್ದಾರೆ ನಂದು ಒಂದು ಸ್ವಲ್ಪ ಚೆನ್ನಾಗಿ ಬೆಳೆದಿದ್ದೆ ನಂದು ಹಂಗಾಗಿ ಒಂದು ಅವರೇಜ್ ಹತ್ತು ಹತ್ತು ಟನ್ ಇಡ್ಕೋಬೋದಿತ್ತು ಒಂದು ಬ್ಯಾಗಿಗೆ ಅಂದರೆ ಐವತ್ತು ಟನ್ ಆಗಬೇಕಾಗಿತ್ತು ಐವತ್ತೈದು ಟನ್ ಆಗಿದೆ ಐದು ಟನ್ ಹೆಚ್ಚುವರಿ ಚೆನ್ನಾಗಿ ಬೆಳೆದಿದ್ದೀನಿ ಇನ್ನು ಒಂದು ಬ್ಯಾಗ್ ಇಂದಿದೆ ಅದು ಕೂಡ ಉತ್ತಮವಾಗಿದೆ ಬೆಳೆಯಲ್ಲಿ ಒಳ್ಳೆ ಫಸಲನ್ನು ಕಂಡಿದ್ದೀರಾ ಅಭಿನಂದನೆಗಳು ಸರ್ ತಮಗೆ ಮತ್ತೆ ಈ ಹೈಟೆಕ್ ಅನ್ನೋದು ಅದೊಂದು ತಳಿ ಮೆಕ್ಕೆಜೋಳದಲ್ಲಿ ತಳಿ ಆ ಹೈಟೆಕ್ ಅನ್ನೋ ಒಂದು ತಳಿ ಮೆಕ್ಕೆಜೋಳನ ತಗೊಂಡ್ ಬಂದ ಮೇಲೆ ನೀವು ಹೇಗೆ ಅದನ್ನ ಮೊದಲು ಭೂಮಿನ ಹೇಗೆ ಹಸನು ಮಾಡ್ಕೋತೀರಾ ಸರ್ ಅದು ಯಾವುದೇ ಬೆಳೆ ಬೆಳೆಯೋದಕ್ಕೆ ಮುಂಚೆ ಮೊದಲು ಭೂಮಿನ ಹಸನೆ ಮಾಡ್ಕೋಬೇಕು ಆ ಹಸನು ಮಾಡುವ ವಿಧಾನ ಹೇಗೆ ಸರ್ ನಾನು ಫಸ್ಟ್ ಎಲ್ಲ ಎತ್ತಲ್ಲಿ ಬೇಸಾಯ ಮಾಡೋರು ಈಗೆಲ್ಲ ಯಂತ್ರ ಬಂದಿದೆ ಈಗ ಯಾರು ಎತ್ತಲ್ಲಿ ಉಳುಮೆ ಮಾಡಲ್ಲ ಸಂಪೂರ್ಣವಾಗಿ ಟ್ಯಾಕ್ಟ್ರಿಲಿ ಬೇಸಾಯ ಹೊಡಿತಾರೆ ಒಂದು ನಾಲ್ಕರಿಂದ ಐದು ಸಲ ಬ್ಯಾಸೆ ಹೊಡಿತಾರೆ ಒಂದು ಸ್ಟಾರ್ಟಿಂಗು ಮಳೆ ಮಳೆ ಆಶ್ರಿತವಾಗಿ ಇದು ಮಾಡೋರು ಮಳೇಲಿ ಬೇಸೆ ಹೊಡ್ಕೊಳ್ತಾರೆ ನೀರಾವರಿ ಇದು ಮಾಡೋರು ಫಸ್ಟೇ ಮಳೆ ಬೀಳೋದ್ಗಿಂತ ಫಸ್ಟೇ ನೀರು ಹಾಯಿಸ್ಕೊಂಡು ಇದು ಮಾಡ್ತಾರೆ ಮಳೆ ಆಶ್ರಿತವಾಗಿ ಬೆಳೆ ಬಗ್ಗೆ ಹೇಳೋದಾದ್ರೆ ಮಳೆ ಮಾರ್ಚಿಂದ ಮಾರ್ಚ್ ಮೂವತ್ತೊಂದರಿಂದ ನಮಗೆ ರೇವತಿ ಮಳೆ ಅಂತ ಆಗುತ್ತೆ ನಮ್ಮ ಭಾಗದಲ್ಲಿ ಆಗ ಒಂದು ಅದ ಎರಡು ಅದ ಬಿದ್ದು ಭೂಮಿ ಅದಾದ ತಕ್ಷಣ ಉಳುಮೆ ಮಾಡ್ತಾರೆ ಆ ನಂತರ ಒಂದು ಹದಿನೈದು ದಿವಸ ಗ್ಯಾಪ್ ಕೊಡ್ತಾರೆ ಅಷ್ಟರೊಳಗೆ ಮತ್ತೆ ಮಳೆ ಬಂದು ಭೂಮಿಲಿ ಕಳೆ ಹುಟ್ಟುತ್ತೆ ಮತ್ತೆ ಬೇಸೆ ಹೊಡಿತಾರೆ ಮೇ ಲಾಸ್ಟು ಜೂನ್ ಫಸ್ಟ್ ಹೊತ್ತಿಗೆ ಚೆನ್ನಾಗಿ ಮಳೆ ಹಿಡಿಯುತ್ತೆ ಆಗ ಎಲ್ಲ ಒಂದು ನಾಲ್ಕು ಸಲ ಬೇಸಿ ಆಗಿರುತ್ತೆ ಆ ನಂತರ ಉಳುಮೆ ಮಾಡೋದಕ್ಕೆ ಉಳುಮೆ ಆಗಿರುತ್ತೆ ಬೆಳೆ ಬಿತ್ತೋದಕ್ಕೆ ಶುರು ಮಾಡ್ತಾರೆ ಫಸ್ಟೆಲ್ಲ ಎತ್ತಲ್ಲಿ ಸಾಲು ಹೊಡಿಯೋರು ಸಾಲ ಹೊಡೆದ್ಬಿಟ್ಟು ಮತ್ತು ಮಧ್ಯದಲ್ಲಿ ನೇಗ್ಲು ಹೊಡೆಯೋರು ಆ ಮಣ್ಣನ್ನು ಮುಚ್ಚೋರು ಆಮೇಲೆ ಒಂದು ಮೂರು ದಿವಸ ಆದಮೇಲೆ ಮರ ಹೊಡೆಯೋರು ಹಂಗೆ ಅದು ಮಾಡೋರು ಈಗೆಲ್ಲ ಯಂತ್ರ ಅವತ್ತೇ ಟ್ಯಾಕ್ಟ್ರಲ್ಲಿ ಸಾಲು ಹೊಡ್ಕೊಂತಾರೆ ಹಿಂದೆ ಒಂದು ಅಲಿಗೆ ಕಟ್ಕೊಬಿಟ್ಟು ಅವತ್ತೇ ಮರ ಹೊಡಿತಾರೆ ಇನ್ನೊಂದು ಜೋಳ ಹಾಕ್ತಾ ಜೋಳ ಹಾಕ್ತಾರೆ ಲೇಬರ್ಗಳು ಕೈಲಿ ಹಾಕ್ತಾರೆ ಆನಂತರ ಗೊಬ್ಬರ ಬಿತ್ತುತ್ತಾರೆ ಗೊಬ್ಬರನೂ ಫಸ್ಟ್ ಸಾಲಿಗೆ ಬಿತ್ತಾರೋ ಈಗ ಮಾಡ್ರನ್ ಈಗ ಕಳೆನೇ ಬರಲ್ಲ ಅಂದಮೇಲೆ ಅದಕ್ಕೆಲ್ಲ ಔಷಧಿ ಬಂದಿದೆ ಅಂದ್ಬಿಟ್ಟು ಗೊಬ್ಬರನ ಚೆಲ್ತಾರೆ ಚೆಲ್ತಾರೆ ಅದೊಂದು ಎಂಟು ಎಂಟು ಒಂಬತ್ತು ದಿವ್ಸಕ್ಕೆ ಹುಟ್ಟುತ್ತೆ ಚೆನ್ನಾಗಿ ಕಾಣುತ್ತೆ ಭೂಮಿಯಿಂದ ಒಳ್ಳೆ ಮತ್ತೊಂದದ ಮಳೆ ಬಂತು ಅಂದರೆ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಂಡ ಮೇಲೆ ಮತ್ತೆ ಒಂದು ಇಪ್ಪತ್ತು ದಿವಸ ಇಪ್ಪತ್ತರಿಂದ ಒಂದು ತಿಂಗಳೊಳಗೆ ಒಂದು ಇಷ್ಟುದ ಬಂದಿರುತ್ತೆ ಇಷ್ಟುದ ಬಂದಾಗ ಈಗ ಹುಳ ಅದಕ್ಕೆ ಒಂದು ಮಹಾನ ಈಗ ಒಂದು ಎರಡು ಮೂರು ವರ್ಷದಿಂದ ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ ಅದಕ್ಕೆ ಸೈನಿಕ ಹುಳ ಬಾಧೆ ಈಗ ಫಸ್ಟೆಲ್ಲ ಜೋಳನ ಹುಳ ತಿಂತೇ ಇರಲಿಲ್ಲ ಈಗ ಅದನ್ನು ಈಗ ಬೇರೆ ರೀತಿ ಬೆಳೆ ಎಲ್ಲ ತಿಂತಾವೆ ಆ ಥರಕ್ಕೆ ಅದಕ್ಕೊಂದು ಸೈನಿಕ ಹುಳ ಅನ್ನೋದು ಈಗ ಎರಡು ಮೂರು ವರ್ಷದಿಂದ ಸಂಪೂರ್ಣವಾಗಿ ತಿಂತಿದೆ ಮೆಕ್ಕೆಜೋಳನ ಮೆಕ್ಕೆಜೋಳ ಅದು ಈಗ ಫುಲ್ಲು ಇಡೀ ರಾಜ್ಯಾದ್ಯಂತ ಫಸ್ಟು ನಮ್ಮ ಬೆಳಗಾಂ ಸೈಡೆಲ್ಲ ಒಂದು ಈಗ ಐದಾರು ವರ್ಷದಲ್ಲಿ ನಾವು ಹಿಂಗೆ ಒಂದು ಟಿ ವಿ ಚಾನಲಲ್ಲಿ ನೋಡಿದ್ದು ಯಾರೋ ಮೆಕ್ಕೆಜೋಳ ಬೆಳೆದಾನೆ ಹುಳ ತಿಂತಿದೆ ಅಂತ ನಮ್ಮ ಭಾಗದಲ್ಲಾಗ ಯಾರಿಗೂ ಯಾವ ರೈತರಿಗೂ ಗೊತ್ತಿರಲಿಲ್ಲ ನಮಗೂ ಕೂಡ ಹಿಂಗೆ ಕೇವಲ ಒಂದು ವರ್ಷದಲ್ಲಿ ನಮ್ಮ ಏರಿಯಾಕ್ಕೂ ಇದು ಸ್ಪ್ರೆಡ್ ಆಗುತ್ತೆ ಕೀಟ ಇಷ್ಟೊಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಆಗುತ್ತೆ ಅನ್ನೋದು ನಮಗೂ ಕೂಡ ಗೊತ್ತಿರಲಿಲ್ಲ ಕೇವಲ ಎರಡು ವರ್ಷದಿಂದ ಅದು ಅನುಭವ ಆಯಿತು ಅದಕ್ಕೆಲ್ಲ ಸ್ಟಾರ್ಟಿಂಗು ಏನು ಔಷಧಿ ಹೊಡೆದ್ರೂ ಅದು ಹೋಗ್ತಾನೆ ಇರಲಿಲ್ಲ ಅಂಗಡಿ ಹತ್ರ ಹೋಗೋರು ಅಂಗಡೀಲಿ ತಗೊಬಂದು ಔಷಧಿ ಕೇಳಿದ್ರು ಕೊಡೋರು ಆಮೇಲೆ ಅದನ್ನು ಕೃಷಿ ಇಲಾಖೆ ಮಟ್ಟದ ಅಧಿಕಾರಿಗಳ್ನ ನಾವೇ ಖುದ್ದಾಗಿ ಹೋಗ್ತಾ ಇಲ್ಲ ಅಂದ್ಕೊಂಡು ಮತ್ತು ರೈತರೆಲ್ಲ ಸೇರ್ಕೊಂಡು ಅದ್ರ ಬಗ್ಗೆ ಔಷಧಿ ಕೊಡ್ತಾ ಇಲ್ಲ ಬಾಧೆ ಹುಳ ಸಾಯ್ತಾ ಇಲ್ಲ ಅಂದ್ಕೊಂಡು ಹೋರಾಟ ಮಾಡಿದಾಗ ಅದಕ್ಕೆ ಬೆಲ್ಜಿಯಂ ಅಂತ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿಲಿ ಔಷಧಿನ ಒಂದು ಮಾರ್ಕೆಟ್ ಪ್ರೈಸ್ ಒಂದು ನಾನ್ನೂರು ರೂಪಾಯಿ ಇದ್ದರೆ ಉಳಾಸಾಯ ಅಂಥದ್ದು ಕೃಷಿ ಇಲಾಖೆಯಲ್ಲಿ ಒಂದು ನೂರೈವತ್ತು ಇನ್ನೂರು ರೂಪಾಯಿಗೆ ಅದನ್ನು ರೈತರಿಗೆ ವಿತರಣೆ ಮಾಡಿದ್ರು ಅದು ಆ ವಿತರಣೆ ಮಾಡಿದ ಮೇಲೆ ಅದನ್ನು ತಗೊಬಂದು ಒಂದು ಡಬ್ಬ ಒಂದು ನೂರ ಎಮೇಲ್ ಡಬ್ಬ ಒಂದು ಹತ್ತು ಆಗುತ್ತೆ ಅದನ್ನು ಸ್ಪ್ರೇ ಮಾಡಿದ ಮೇಲೆ ಆ ಹುಳ ಸಂಪೂರ್ಣವಾಗಿ ನಾಶ ಆಗುತ್ತೆ ಆ ನಾಶ ಆದಮೇಲೆ ಏನು ಮಾಡ್ತೀವಿ ಒಂದು ಅದು ಒಂದು ಇಪ್ಪತ್ತು ದಿವಸಕ್ಕೆ ಸಣ್ಣದ್ರಲ್ಲೇ ಹೊಡೆದ್ರೆ ಕೀಟದಲ್ಲ ಇಲ್ಲಾಂದ್ರೆ ಸಂಪೂರ್ಣ ತಿಂದಾಕಿಬಿಡುತ್ತೆ ಅದು ಚಿಗ್ರಕ್ಕೆ ಬಿಡಲ್ಲ ಆ ಥರ ತಿನ್ನುತ್ತೆ ಆನಂತರ ಇಪ್ಪತ್ತೈದು ದಿವಸ ತಿಂಗಳಿಗೆ ಈಗೆಲ್ಲ ಕಳೆ ಫಸ್ಟೆಲ್ಲ ಅರ್ತೆ ಹೊಡೆಯೋರು ಈಗೆಲ್ಲ ಮಾ ಮಾಡ್ರನಿದ ಈಗೆಲ್ಲ ಲಾಡಿಸ್ ಅನ್ನೋದು ಬಂದಿದೆ ಲಾಡಿಸ್ ಹೊಡೆದ್ಬಿಟ್ರೆ ಜೋಳನೂ ಚೆನ್ನಾಗುತ್ತೆ ಒಂದು ಟ್ರಿಪ್ಪು ಗೊಬ್ಬರ ಆಗುತ್ತೆ ಅಂತ ಲಾಡಿಸ್ ಹೊಡಿತೀವಿ ಲಾಡಿಸ್ ಮೇಲೆ ಹುಳ ಏನೇನು ಫಸ್ಟೇ ಉಳಿದ ಔಷಧಿ ಹೊಡೆದಿರ್ತೀವಿ ಆನಂತರ ತಿಂಗ್ಳು ಆದಮೇಲೆ ಲಾಡಿಸ್ ಹೊಡಿತೀವಿ ಆಮೇಲೆ ಮಳೆಗೆ ಮಳೆ ಆಗ್ತಾ ಇರುತ್ತೆ ಒಂದು ತಿಂಗಳು ಒಂದೂವರೆ ತಿಂಗಳು ಆದ ತಕ್ಷಣ ಗೊಬ್ಬರ ಹಾಕ್ತೀವಿ ಒಂದು ಟ್ರಿಪ್ಪು ಗೊಬ್ಬರ ಹಾಕ್ತೀವಿ ಒಂದು ಟ್ರಿಪ್ ಗೊಬ್ಬರ ಹಾಕಿದ ಮೇಲೆ ಎರಡನೇ ಟ್ರಿಪ್ಪು ಹೂವಿಗೆ ಬರುತ್ತೆ ಹೂವಿಗೆ ಬಂದಾಗ ಆಗ ಇನ್ನೊಂದು ಟ್ರಿಪ್ ಗೊಬ್ಬರ ಕೊಡ್ತೀವಿ ಇನ್ನೊಂದು ಟ್ರಿಪ್ ಗೊಬ್ಬರ ಕೊಡ್ತೀವಿ ಅಷ್ಟೊತ್ತಿಗೆ ಎರಡೂವರೆ ತಿಂಗಳು ಮೂರು ತಿಂಗಳು ಆಗಿರುತ್ತೆ ಆಗ ಮೇವಿ ಕೊಡೋವಂಥ ರೈತರು ನಾನು ಇನ್ನೊಂದು ಬೆಳೆ ಬೆಳ್ಕೋಬೇಕು ಅನ್ನೋರು ಅದನ್ನು ಕಟ್ ಮಾಡಿಸ್ತಾರೆ ಕಟ್ ಮಾಡಿಬಿಟ್ಟು ಅನ್ಯೇಜ್ ಕೊಟ್ಬಿಟ್ಟು ಮತ್ತು ಬೇರೆ ಬೆಳೆ ಇದಕ್ಕೆ ಶುರುವಾಗ್ತಾರೆ ನನಗೆ ಮಳೆ ಆಶ್ರಿತ ಒಂದೇ ಬೆಳೆ ಸಾಕು ಅನ್ನೋರು ಐದಾರು ತಿಂಗಳು ಐದು ತಿಂಗಳು ಸಂಪೂರ್ಣ ಬೇಕು ಅದು ನಾಲ್ಕೂವರೆ ಬಿತ್ತನೆ ಮಾಡಿ ಅದು ಫುಲ್ ಈ ಒಣ ಕಾಳನ್ನ ಸಂಗ್ರಹ ಮಾಡಬೇಕು ಅಂದ್ರೆ ಕಟಾವು ಮಾಡ್ಲಿಕ್ಕೆ ಐದಾರು ತಿಂಗಳ ಕಾಲ ಸಂಪೂರ್ಣ ತಿಂಗಳು ಬೇಕು ಐದು ತಿಂಗಳು ದಾಟುತ್ತೆ ಯಾಕಂದ್ರೆ ಮಳೆ ಬರ್ತಾ ಇದ್ದಾಗ ಸ್ವಲ್ಪ ಒಣಗಿರಲ್ಲ ಬೇಗ ಕಡ್ಡಿ ಹಂಗಾಗಿ ತಿಂಗಳು ಆಗುತ್ತೆ ಮಳೆ ಬೇಗ ಹಿಂಗ್ ಹಿಂಗಂಡು ಮಳೆ ಆಗ್ಲಿಲ್ಲ ಅಂತ ಅಂದ್ರೆ ತಿಂಗಳಿಗೆ ಅದು ಒಣಗುತ್ತೆ ಒಣಗಿದ್ಮೇಲೆ ಕಾಳು ಬಿಡಿಸೋದಕ್ಕೆ ಮುರ್ಕ ಹೋಗಿ ವರ್ಷ ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ರಿ ಸರ್ ಅಂದರೆ ರೈತ ರೈತನಿಗೆ ಎಷ್ಟೇ ಸಮಸ್ಯೆಗಳು ಬಂದರೂ ಸಹ ಆ ಸಮಸ್ಯೆಗಳಿಗೆ ಹೆದರಿ ಆ ರೈತ ವೃತ್ತಿನ ಬಿಡದೆ ತಾನಿದ್ರಲ್ಲೇ ಏನೋ ಒಂದು ಸಾಧನೆ ಮಾಡ್ತೀನಿ ನನ್ನ ರಾಷ್ಟ್ರಕ್ಕೆ ನನ್ನ ವೃತ್ತಿಯಿಂದಲೇ ಏನೋ ಒಂದು ಕೊಡುಗೆ ಕೊಡ್ತೀನಿ ಅನ್ನೋ ಒಂದು ಛಲ ಇರುತ್ತಲ್ಲ ರೈತನಿಗೆ ಆ ಒಂದು ಛಲದಿಂದಲೇ ಇವತ್ತಿನವರೆಗೂ ನಾವು ಅನ್ನ ತಿನ್ನಲಿಕ್ಕೆ ಸಾಧ್ಯ ಆಗ್ತಾ ಇರೋದು ದೇಶ ಕಾಯುವಂಥ ಯೋಧ ತನ್ನ ಜೀವವನ್ನು ಲೆಕ್ಕಿಸ್ದೇ ಅವನು ತನ್ನ ಜೀವನ ಪಣಕ್ಕಿಟ್ಟು ಬೇರೆಯವ್ರ ಜೀವನ ಕಾಯ್ತಾ ಇರ್ತಾನೆ ಹಾಗೆ ರೈತ ಕೂಡ ತನಗೆ ತಿನ್ನಲಿಕ್ಕೆ ಅನ್ನ ಇಲ್ಲ ಅಂತ ಸ್ಥಿತಿ ಬಂದರೂ ಕೂಡ ಬೇರೆಯವ್ರಿಗೆ ಅನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವನು ತನ್ನ ವ್ಯವಸಾಯ ವೃ ವೃತ್ತಿನಲ್ಲಿ ತೊಡಗಿಸ್ಕೊಂಡಿರ್ತಾನೆ ಹಾಗಾಗಿ ನಾವು ರೈತರಿಗೆ ಯಾವಾಗಲೂ ಚಿರಋಣಿಯಾಗಿರಬೇಕು ರೈತರಿಗೆ ವಂದನೆಗಳನ್ನು ಸಲ್ಲಿಸಬೇಕು ಅನ್ನೋದು ಈ ನಮ್ಮ ಕಾರ್ಯಕ್ರಮದ ಆಶಯ ಈ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ತಮ್ಮ ಒಂದು ಅನುಭವವನ್ನು ತುಂಬ ಸೊಗಸಾಗಿ ಹಂಚ್ಕೊಂಡಿದ್ದೀರ ಮತ್ತು ನಮ್ಮ ರೈತರಿಗೆ ರೈತ ಮಿತ್ರರಿಗೆ ಹಲವಾರು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ ನಿಮಗೆ ನಮ್ಮ ಬಸವ ಟಿ ವತಿಯಿಂದ ಹಾಗೆ ರೈತ ಮಿತ್ರ ಕಾರ್ಯಕ್ರಮದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದುವರೆಗೂ ಸಚಿನ್ ಅವರು ಎಷ್ಟೆಲ್ಲ ಮಾಹಿತಿಗಳನ್ನ ತಿಳಿಸ್ಕೊಟ್ರು ಅಂತ ರೈತ ವೃತ್ತಿ ಅನ್ನೋದು ಕೇವಲ ಒಂದು ಒಂದು ಅಂಶನ ನಂಬಿಕೊಂಡು ಇರೋವಂಥ ಒಂದು ವೃತ್ತಿ ಅಲ್ಲ ಅದು ನಮ್ಮ ರಾಷ್ಟ್ರದಲ್ಲಿ ನೆಲೆಸಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನ್ನವನ್ನು ನೀಡುವಂಥ ಶಕ್ತಿಯನ್ನು ನೀಡುವಂಥ ಒಂದು ವೃತ್ತಿ ಆ ವೃತ್ತಿನಲ್ಲಿ ಬರುವಂಥ ಎಷ್ಟೋ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಆ ಸಮಸ್ಯೆಗಳನ್ನು ಪರಿಹರಿಸ್ಕೊಂಡು ಆ ಸಮಸ್ಯೆಗಳಲ್ಲೇ ಒಂದು ತೃಪ್ತಿನ ಕಂಡುಕೊಂಡು ತನ್ನ ಜೀವನವನ್ನು ಸಂಪೂರ್ಣವಾಗಿ ರೈತ ರೈತ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿರೋ ರೈತನಿಗೆ ನಾವೆಲ್ಲ ಹೇಗೆ ಕೃತಜ್ಞತರಾಗಿರಬೇಕು ಅನ್ನೋದನ್ನು ಸಚಿನ್ ಅವ್ರನ್ನ ನೋಡಿ ನಾವು ತಿಳ್ಕೊಬೇಕಾಗತ್ತೆ ಯಾಕೆಂದರೆ ಡಿಗ್ರಿ ತಗೊಂಡ್ರು ಕೂಡ ಅವರು ಬೇರೆ ಒಂದು ವೃತ್ತಿಯಲ್ಲಿ ವೃತ್ತಿಗೆ ಆಕರ್ಷಣೆ ಆಗದೆ ರೈತ ವೃತ್ತಿನಲ್ಲೇನೆ ನಾನು ಏನಾದರೂ ಸಾಧನೆ ಮಾಡ್ತೀನಿ ಅಂತ ಹೊರಟಿದ್ದಾರೆ ಇಂಥ ಒಂದು ಮನೋಭಾವ ಎಲ್ಲರಲ್ಲೂ ಇದ್ದಾಗ ರೈತ ವೃತ್ತಿ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿನ ಹೊಂದುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಬಸವಾ ಹಲ ಹಲ ಹಂತೆ ಬಸವಾಹಲ ಹಾಶಿ ಬಸವಾ ಹಲ ಹಲ ಹಂತೆ ಬಸವಾಹಲ ಹಲ ರಾಶಿ ಬಸವಾ ಹಲ ಹು ಸೂ ಕಣ್ಣ ಕಣ್ಣಗೆ ಬಸವ ರಾಜ್ಯದ ಸಿರಿಯು ಬಸವ ಬಡವರ ನಿಧಿಯು ಬಸವಾಮಳ ಬೆಳೆಯೂ ನಾಡೊಳಗೆ ಬಸವಾಮಳ ಬೆಳೆಯೂ ನಾಡೊಳಗೆ ನಿಜದೀಪ